हेलो स्नेहितरे, वेलकम वेलकम बैक टू टारगेट के एस यूट्यूब चैनल। नानु निम्मा मंजू बी। इवत्तु नानु निम्म जोते वंदु विशेषवाद विचारवन्न तेगेदुकोंडु डिस्कस माडोण अंत इदीनि। आ विचार यावुदु अंद्रे मूरने महायुद्ध के संबंधपट्ट हागे। इन्न मूरने महायुद्ध नडेदिल्ल, नडेयतक्कंत ಸಂಭವನೀಯತೆಯ ಬಗ್ಗೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರತಕ್ಕಂತ ಒಂದಷ್ಟು ಘಟನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಯಾಕೆ ಈ ವಿಷಯವನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ ಅಂದರೆ, ಕೇವಲ ಪುಸ್ತಕದಲ್ಲಿರೋದನ್ನ ನಾವು ತಿಳ್ಕೊಳ್ಳೋದಕ್ಕಿಂತ ಪ್ರಸ್ತುತ ನಮ್ಮ ಸುತ್ತಲಿನ ಜಗತ್ತಿನಲ್ಲಿ ನಮ್ಮ ಪರಿಸರದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರ್ತದೆ. ಸೊ ಆದ್ರಿಂದ ಏನು ಮಾಡೋಣ ನಾವು ಇವತ್ತು, ಮೂರನೇ ಮಹಾಯುದ್ಧ ಅಂತಕ್ಕಂಥದ್ದು ನಡೆಯುವ ಸಾಧ್ಯತೆ ಇದೆಯಾ, ಅದರಲ್ಲೂ ನಡೆದ್ರೆ ಯಾವೆಲ್ಲ ಪರಿಣಾಮಗಳು ಜಗತ್ತಿನ ಮೇಲೆ ಉಂಟಾಗ್ತದೆ, ಮತ್ತೆ ಅದರಿಂದ ಭಾರತಕ್ಕೆ ಆಗ್ತಕ್ಕಂಥ ಉಪಯೋಗ ಏನು, ಮತ್ತೆ ನಷ್ಟ ಏನು, ಹೀಗೆ ಒಂದೊಂದೇ ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು, ಯಾರೆಲ್ಲ ಸ್ನೇಹಿತರು ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಆಲ್ ಅಂತಕ್ಕಂಥ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ನಿಮಗೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರ್ತಾ ಹೋಗ್ತದೆ. ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತದೆ ವಿಡಿಯೋ. ಈಗಾಗಲೇ ನಮಗೆ ಎರಡು ಮಹಾಯುದ್ಧಗಳ ಬಗ್ಗೆ ನಾವು ಈಗಾಗಲೇ ಅಧ್ಯಯನವನ್ನು ಮಾಡಿದ್ದೀವಿ ನಮ್ಮ ಹೈಸ್ಕೂಲ್ ಪಠ್ಯಪುಸ್ತಕದಲ್ಲಿ, ಮತ್ತು ಪದವಿ ಹಂತದ ಪಠ್ಯಪುಸ್ತಕಗಳಲ್ಲೂ ಕೂಡ ಮೊದಲ ಮತ್ತು ಎರಡನೇ ಮಹಾಯುದ್ಧದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಮೊದಲನೇ ಮಹಾಯುದ್ಧ ಯಾಕೆ ಆಯಿತು, ಎರಡನೇ ಮಹಾಯುದ್ಧ ಯಾಕೆ ಉಂಟಾಯಿತು, ಅವಳ ಭೀಕರತೆ ಯಾವ ಮಟ್ಟಕ್ಕಿತ್ತು, ಆ ಯುದ್ಧದ ಪರಿಣಾಮಗಳು ಏನೇನಾದವು, ಹೊಸ ಹೊಸ ಸಂಸ್ಥೆಗಳು ಹುಟ್ಕೊಳ್ಳಿಕ್ಕೆ ಕಾರಣ ಆದವು, ಹೀಗೆ ಪ್ರತಿಯೊಂದು ವಿಚಾರಗಳನ್ನು ನಾವು ಮಹಾಯುದ್ಧಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ತಿಳ್ಕೊತಾ ಹೋಗಿದ್ದೀವಿ, ತಿಳ್ಕೊತೀವಿ ಮುಂದೆ ಕೂಡ. ಈಗಾಗಲೇ ಜಗತ್ತು ಎರಡು ಮಹಾಯುದ್ಧಗಳನ್ನು ನೋಡಿದೆ. 1914ರಲ್ಲಿ ನಡೆದಂಥ ಮೊದಲನೇ ಮಹಾಯುದ್ಧ, ಮತ್ತು 1939ರಲ್ಲಿ ನಡೆದಂಥ ಎರಡನೇ ಮಹಾಯುದ್ಧ ಜಗತ್ತಿನ ಮೇಲೆ ಸಾಕಷ್ಟು ಪರಿಣಾಮವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಏನು 1914ರಲ್ಲಿ ನಡೆದಂಥ ಮೊದಲ ಮಹಾಯುದ್ಧ ಆಸ್ಟ್ರಿಯಾದ ಉತ್ತರಾಧಿಕಾರತ್ವಕ್ಕಾಗಿ ನಡೆದರೆ, ಎರಡನೇ ಮಹಾಯುದ್ಧ ಹಿಟ್ಲರ್ನಂತಹ ಏನು ಸರ್ವಾಧಿಕಾರಿಯ ಮೊಂಡುತನದ ಆಡಳಿತ, ಆತನ ಹುಚ್ಚು ಆಕ್ರಮಣ ನೀತಿಯಿಂದ ಎರಡನೇ ಮಹಾಯುದ್ಧಕ್ಕೆ ಪ್ರಮುಖ ಕಾರಣ ಆಯಿತು ಅಂತ ಹೇಳ್ಬೋದು. ಸೊ ಈ ಎರಡು ಮಹಾಯುದ್ಧಗಳು ಉಂಟಾದರ ಪರಿಣಾಮ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳು, ಕೇವಲ ಯುದ್ಧದಲ್ಲಿ ಭಾಗವಹಿಸಿದ ರಾಷ್ಟ್ರಗಳು ಮಾತ್ರ ಅಲ್ಲ, ಆ ಯುದ್ಧದಲ್ಲಿ ಭಾಗವಹಿಸದೇ ಇರತಕ್ಕಂಥ ಹಲವಾರು ರಾಷ್ಟ್ರಗಳು ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ವು. ಸೊ ಆದ್ರಿಂದ ಯುದ್ಧ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಒಳಿತನ್ನು ಉಂಟು ಮಾಡ್ತದೆ, ಎಷ್ಟರ ಮಟ್ಟಿಗೆ ಕೆಡಕನ್ನು ಉಂಟು ಮಾಡ್ತದೆ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ಇವತ್ತಿನ ಕಾನ್ಸೆಪ್ಟ್ಗೆ ಬಂದ್ಬಿಡ್ತೀನಿ. ಮೂರನೇ ಮಹಾಯುದ್ಧ ಸಂಭವಿಸೋದು ಎಷ್ಟರ ಮಟ್ಟಿಗೆ ಸರಿ ಇದೆ, ಆ ಯುದ್ಧ ಏನಾದರೂ ಸಂಭವಿಸಿದ್ರೆ ಜಗತ್ತಿನ ಮೇಲೆ ಅದು ಯಾವ ರೀತಿ ಪರಿಣಾಮವನ್ನು ಬೀರ್ತದೆ. ಇವತ್ತು ಯಾಕೆ ನಾವು ಮೂರನೇ ಮಹಾಯುದ್ಧದ ಬಗ್ಗೆ ಮಾತಾಡಬೇಕು ಅಂದರೆ, ಈಗಾಗಲೇ ನಮಗೆ ಗೊತ್ತಿದೆ ಕಳೆದ 5 ತಿಂಗಳಿಂದ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ. ಆ ಯುದ್ಧದ ಪ್ರಭಾವ ಈಗಾಗಲೇ ನಮ್ಮ ಭಾರತಕ್ಕೂ ಕೂಡ ತಟ್ಟಿರ್ತಕ್ಕಂಥದ್ದು. ಈ ಕಡೆ ರಷ್ಯಾನು ಕೂಡ ಯುದ್ಧವನ್ನು ಸ್ಟಾಪ್ ಮಾಡ್ತಾ ಇಲ್ಲ, ಈ ಕಡೆ ಉಕ್ರೇನು ಕೂಡ ಸೋಲನ್ನು ಒಪ್ಕೊಳ್ತಾ ಇಲ್ಲ. ಈ ಎರಡು ರಾಷ್ಟ್ರಗಳ ಬಿಕ್ಕಟ್ಟು ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂದರೆ, ಅದು ಜಗತ್ತಿನ ಇತರೆ ರಾಷ್ಟ್ರಗಳ ಆರ್ಥಿಕತೆ ಮೇಲೆ ಬಹಳ ಒಡೆತವನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಅರೆ ಅವೆರಡು ರಾಷ್ಟ್ರಗಳು ಯುದ್ಧವನ್ನು ಮಾಡಿದ್ರೆ ನಮ್ಮ ಭಾರತಕ್ಕೆ ಏನು ತೊಂದರೆ, ಇತರೆ ರಾಷ್ಟ್ರಗಳಿಗೆ ಅದರಿಂದ ಪರಿಣಾಮ ಏನು, ಅವ್ರ ಹತ್ರ ಇರೋ ಏನು ಆಯುಧಗಳನ್ನ ಉಪಯೋಗಿಸ್ಕೊಂಡು ಅವರ ಮಾನವ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಅವ್ರು ಯುದ್ಧ ಮಾಡ್ತಾರೆ, ಅದರಿಂದ ನಮಗೇನು ನಷ್ಟ ಆಗ್ಬೋದು ಸರ್ ಅಂತ ಒಂದು ಪ್ರಶ್ನೆ ಮೂಡ್ತದೆ. ಅದು ಆ ರೀತಿ ಬರೋದಿಲ್ಲ. ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಮಾಡ್ತಾ ಇದೆ ಅಂದರೆ, ರಷ್ಯಾ ಜಗತ್ತಿನ ಇತರೆ ರಾಷ್ಟ್ರಗಳು ಯಾವುದೇ ರಾಷ್ಟ್ರವಾದರೂ ಎಲ್ಲ ವಿಚಾರಗಳಲ್ಲೂ ಸ್ವಾವಲಂಬಿ ಆಗಿರೋಕ್ಕೆ ಸಾಧ್ಯ ಇರೋದಿಲ್ಲ ಹೌದಾ. ಯಾವುದಾದರೂ ಯಾವ ವಸ್ತುವಿಗಾದರೂ
ಒಂದು ವಸ್ತುವಿನ ಮೇಲಾದರೂ ಇತರೆ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿರೋದನ್ನ ನಾವು ಗಮನಿಸಬಹುದು. ಈಗ ರಷ್ಯಾ ಅಂತಕ್ಕಂಥದ್ದು ಬಹಳಷ್ಟು ತೈಲ ನಿಕ್ಷೇಪವನ್ನ ಕಲ್ಲಿದ್ದಲು ಗಣಿಗಳನ್ನ ಹೊಂದಿರತಕ್ಕಂಥ ರಾಷ್ಟ್ರ. ಆ ರಾಷ್ಟ್ರದ ಆರ್ಥಿಕತೆ ನಿಂತಿರೋದೆ ತೈಲ ಆಮದಿನ ಮೇಲೆ, ಸಾರಿ ತೈಲದ ರಫ್ತಿನ ಮೇಲೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಭಾರತಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರಷ್ಯಾದಿಂದ ತೈಲ ಆಮದು ಮಾಡ್ಕೊಳ್ತಕ್ಕಂಥದ್ದು ತೈಲ ರಷ್ಯಾದಿಂದ. ರಷ್ಯಾದಲ್ಲಿ ಈ ರೀತಿಯ ಯುದ್ಧ ಪರಿಣಾಮಗಳು ಉಂಟಾದಾಗ ಏನಾಗ್ತದೆ, ಸಾಮಾನ್ಯವಾಗಿ ತೈಲದ ಅಭಾವ ಉಂಟಾಗ್ತದೆ ನಮ್ಮ ಭಾರತದಲ್ಲಿ. ಈಗ ಕೆಲವು ದಿನಗಳಿಂದ ನೀವು ಗಮನಿಸಿರ್ಬೋದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ 112-115 ರೂಪಾಯಿಗಳಿಗೂ ತಲುಪಿರೋದನ್ನ ನಾವು ಗಮನಿಸ್ಬೋದು. ಇದಕ್ಕೆಲ್ಲ ಮೂಲ ಕಾರಣ ಏನು, ರಷ್ಯಾದಲ್ಲಿ ಉಂಟಾದಂತಹ ಇಕ್ಕಟ್ಟು, ರಷ್ಯಾ ಯುಕ್ರೇನ್ ಯುದ್ಧ. ಯುಕ್ರೇನ್ ಸೂರ್ಯಕಾಂತಿ ಎಣ್ಣೆಯನ್ನ ತಯಾರು ಮಾಡೋದ್ರಲ್ಲಿ ಬಹಳ ಮುಂಚೂಣಿಯಲ್ಲಿ ಇರ್ತಕ್ಕಂಥ ರಾಷ್ಟ್ರ. ಬಹಳ ದಿನಗಳಿಂದೆ ಎಣ್ಣೆಯ ಬೆಲೆ ಬಹಳಷ್ಟು ಗಗನಕ್ಕೇರಿದ್ದನ್ನ ನಾವು ಗಮನಿಸ್ಬೋದು. ಇದು ಕೂಡ ರಷ್ಯಾ ಯುಕ್ರೇನ್ ಯುದ್ಧದ ಪರಿಣಾಮ. ಹೀಗೆ ಈ ಎರಡು ರಾಷ್ಟ್ರಗಳ ಯುದ್ಧದ ಪರಿಣಾಮ ಇತರೆ ರಾಷ್ಟ್ರಗಳ ಮೇಲೆ ಆಗ್ತದೆ, ಅದು ಒಂದು ಕಡೆ. ಇವಾಗ ಮತ್ತೊಂದು ವಿಚಾರ ಚರ್ಚೆಗೆ ಬಂದಿರತಕ್ಕಂಥದ್ದು ಚೀನಾ ತೈವಾನ್ ಮೇಲೆ ದಾಳಿಯನ್ನ ಮಾಡ್ತಾ ಇರತಕ್ಕಂಥದ್ದು. ಚೈನಾ ತೈವಾನ್ ಮೇಲೆ ದಾಳಿ ಮಾಡ್ತಾ ಇರೋದ್ರಿಂದ ಏನಾಗ್ತಿದೆ, ಇದಕ್ಕೆ ಪ್ರಮುಖವಾಗಿ ಅಮೆರಿಕದ ಕುಮ್ಮಕ್ಕು ಇದೆ ಅಂತ ಚೈನಾ ನೇರ ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು. ಅಮೆರಿಕದ ಅಧಿಕಾರಿ ಒಬ್ಬರು ತೈವಾನ್ಗೆ ಭೇಟಿ ಕೊಟ್ಟಾಗ ಚೈನಾ ಏನ್ ಮಾಡ್ತದೆ, ತೈವಾನ್ನ ಸುತ್ತಲಿನ ಏನು, ತೈವಾನ್ ಒಂದು ದ್ವೀಪ ರಾಷ್ಟ್ರವಾಗಿರೋದ್ರಿಂದ ತೈವಾನ್ನ ಸುತ್ತಲಿನ ಸಮುದ್ರ ತೀರದಲ್ಲಿ ಅಂದ್ರೆ ಸರಿಸುಮಾರು ಒಂದು 12 ಮೈಲಿಗಳ ಅಂತರದಲ್ಲೇನೆ ತನ್ನ ಸಮರಾಭ್ಯಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದರಿಂದ ಏನಾಗ್ತದೆ, ರಾಷ್ಟ್ರಗಳ ನಡುವೆ ಬಿಕ್ಕಟ್ಟು ಉಂಟಾಗ್ತದೆ, ಯುದ್ಧದ ಕಾರ್ಮೋಡ ಸಂಭವಿಸ್ತದೆ. ಈಗ ಸಾಮಾನ್ಯವಾಗಿ ಅಮೆರಿಕದ ಒಂದು ಕೆಲಸ ಏನಪ್ಪ ಅಂದ್ರೆ, ಏನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಥವಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೇನಿದ್ದವೋ ಆ ಎರಡು ರಾಷ್ಟ್ರಗಳಿಗೆ ತಂದಿಟ್ಟು ಸುಮ್ಮನೆ ನೋಡ್ತಾ ಕೂರುವಂತ ಕೆಲಸವನ್ನ ಅಮೆರಿಕ ಮಾಡ್ತಾ ಹೋಗ್ತದೆ. ಈಗ ಯುಕ್ರೇನ್ ರಷ್ಯಾ ಯುದ್ಧ ಸಂಭವಿಸ್ಲಿಕ್ಕೂ ಕೂಡ ಅದೇ ಕಾರಣ. ಯಾವ ರೀತಿ ಕಾರಣ ಅಂದ್ರೆ, ಇನ್ನೂ ರಷ್ಯಾ ಯುಕ್ರೇನ್ ಮೇಲೆ ದಾಳಿಯನ್ನೇ ಮಾಡಿರಲಿಲ್ಲ, ಆದ್ರೆ ಅಮೆರಿಕ ಅವಾಗವಾಗ ಒಂದು ಹೇಳಿಕೆಯನ್ನ ಕೊಡ್ತಿತ್ತು. ಏನಂತ, ಯುಕ್ರೇನ್ ಮೇಲೆ ರಷ್ಯಾ ಏನಾದರೂ ದಾಳಿ ಮಾಡಿದ್ರೆ ನಾವು ರಷ್ಯಾಕ್ಕೆ ಪೂರ್ಣ ಬೆಂಬಲವನ್ನ ಕೊಡ್ತೀವಿ, ನಾವು ಯುದ್ಧದಲ್ಲಿ ನೇರವಾಗಿ ಭಾಗವಹಿಸ್ತೀವಿ, ರಷ್ಯಾದಿಂದ ಯುಕ್ರೇನ್ ಅನ್ನ ಮುಕ್ತಗೊಳಿಸ್ತೀವಿ ಹಾಗೆ ಹೀಗೆ ಅಂತ ಹೇಳಿ ರಷ್ಯಾದ ಅಧ್ಯಕ್ಷರು ಆಗಾಗ ಸಾರಿ ಅಮೆರಿಕದ ಅಧ್ಯಕ್ಷರು ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾ ಇದ್ರು. ಆ ಧೈರ್ಯದಿಂದನೋ ಅಥವಾ ಮೊಂಡತನದಿಂದನೋ ಏನ್ ಮಾಡ್ತು, ಯುಕ್ರೇನು ಕೂಡ ರಷ್ಯಾದ ವಿರುದ್ಧ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತು. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ರಷ್ಯಾ ಬಹಳಷ್ಟು ಮುಂದುವರೆದಿರುವಂತ ರಾಷ್ಟ್ರ, ಅಭಿವೃದ್ಧಿ ಹೊಂದಿದಂತ ರಾಷ್ಟ್ರ. ಯುರೇಷಿಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ರಷ್ಯಾ ಮತ್ತೆ ಯುರೋಪ್ ಎರಡೂ ಖಂಡಗಳಲ್ಲೂ ತನ್ನ ಭೂಪ್ರದೇಶವನ್ನು ಹಂಚಿಕೊಂಡಿರತಕ್ಕಂಥ ರಷ್ಯಾ ಬಹಳಷ್ಟು ಅಭಿವೃದ್ಧಿ ಹೊಂದಿರುವಂತ ರಾಷ್ಟ್ರ. ಅಂತಾರಾಷ್ಟ್ರವನ್ನ ಒಂದು ಸಾಧಾರಣ ದೇಶ ಯುಕ್ರೇನ್ ತನ್ನ ಹೇಳಿಕೆಗಳನ್ನ ಕೊಟ್ಟಾಗ ಸರ್ವೇ ಸಾಮಾನ್ಯವಾಗಿ ಯುದ್ಧ ಉಂಟಾಗ್ತದೆ. ಅರೆ ಯುಕ್ರೇನ್ಗೂ ರಷ್ಯಾಗೂ ಯುದ್ಧ ನಡೆದ್ರೆ ಅಮೆರಿಕಕ್ಕೇನು ಲಾಭ ಅಂತ ಒಂದು ಪ್ರಶ್ನೆ ಮೂಡ್ತದೆ. ರಷ್ಯಾ ಯುಕ್ರೇನ್ ನ ಮೇಲೆ ದಾಳಿ ಮಾಡಿದ್ರೆ ಅಮೆರಿಕಕ್ಕೆ ಆಗ್ತಕ್ಕಂಥ ಉಪಯೋಗಗಳೇನು ಅಂದ್ರೆ, ರಷ್ಯಾ ಈಗ ಯಾವುದೇ ರಷ್ಯಾದ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಯಾವುದೇ ಒಂದು ರಾಷ್ಟ್ರ ಆದರೂ ಕೂಡ ತನ್ನ ವಾರ್ಷಿಕ ಬಜೆಟ್ ಅನ್ನ ಪ್ರತಿ ವರ್ಷ ಮಂಡಿಸ್ತದೆ, ಹೌದಾ? ಅಲ್ಲಿ ವಿವಿಧ ಕ್ಷೇತ್ರಗಳಿಗೆ ಇಂತಿಷ್ಟು ಹಣ ಅಂತ ಖರ್ಚು ಮಾಡ್ಲಿಕ್ಕೆ ಒಂದು ಪ್ಲಾನಿಂಗ್ ಅನ್ನ ಹಾಕೊಂಡು ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ತದೆ ಪ್ರತಿ ವರ್ಷ. ಮೂಲಸೌಕರ್ಯಗಳಿಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೆ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಕ್ಷೇತ್ರಕ್ಕೆ ಇಂತಿಷ್ಟು ಹಣ ಅಂತ ಬಜೆಟ್ ನಲ್ಲಿ ಮಂಡಿಸ್ತದೆ ಮೊದಲು. ಆದ್ರೆ ಯುದ್ಧ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ, ಆ ಎಲ್ಲ ತನ್ನ ಏನು ಸಂಪೂರ್ಣ ಬಜೆಟ್ ಏನಿದೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ರಕ್ಷಣೆಗೋಸ್ಕರನೇ ಮೀಸಲಿಡ್ಬೇಕಾದಂತ ಸಂದರ್ಭ ಬರ್ತದೆ. ರಷ್ಯಾದಲ್ಲಿ ಆಗ್ತಾ ಇರೋದು ಅದೇ ಇವಾಗ. ಆ ರೀತಿ ಬಜೆಟ್ ಎಲ್ಲಾ ಹಣವನ್ನ ರಕ್ಷಣೆಗೋಸ್ಕರನೇ ಮೀಸಲಿಟ್ಟಾಗ ಏನಾಗ್ತದೆ, ಆರ್ಥಿಕವಾಗಿ ರಾಷ್ಟ್ರ ದಿವಾಳಿಯತ್ತ ಸಾಗ್ತಾ ಹೋಗ್ತದೆ. ಅಂದ್ರೆ ಆರ್ಥಿಕವಾಗಿ ಒತ್ತಡವನ್ನ ಅನುಭವಿಸ್ತದೆ. ಅವಾಗ ಏನಾಗ್ತದೆ, ಅದರ ಅಭಿವೃದ್ಧಿಶೀಲ ಅಥವಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತಕ್ಕಂಥ ಆಣೆಪಟ್ಟಿ ಕಳಚಿ ಬೀಳ್ತದೆ. ಇದರಿಂದ ಏನಾಗ್ತದೆ, ಅಮೆರಿಕಕ್ಕೆ ಇದು ಉಪಯೋಗ ಆಗ್ತದೆ. ಯಾಕೆಂದ್ರೆ ವಿಶ್ವದಲ್ಲಿ ತನ್ನನ್ನು ತಾನು ಬಲಾಢ್ಯ, ವಿಶ್ವದ ದೊಡ್ಡಣ್ಣ ಅಂತ ರೂಪಿಸ್ಕೊಳ್ಳಿಕ್ಕೆ ಅಮೆರಿಕ ಏನ್ ಮಾಡ್ತದೆ, ಈ ರೀತಿ ಸಣ್ಣ ಪುಟ್ಟ ರಾಷ್ಟ್ರಗಳ ಜೊತೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿ ಇತರೆ ಮುಂದುವರೆದ ರಾಷ್ಟ್ರಗಳನ್ನ ಅವುಗಳ ಮೇಲೆ ಎತ್ತಿಕಟ್ಟಿ ಏನ್ ಮಾಡ್ತದೆ, ಯುದ್ಧವನ್ನ ಪ್ರಾರಂಭ ಮಾಡ್ತದೆ. ಇದೀಗ
ರಷ್ಯಾ ಯುಕ್ರೇನ್ ವಿಚಾರದಲ್ಲಿ ಆಗಿರೋದು ಅದೇ ಅದೇ ಬುದ್ಧಿಯನ್ನ ಈಗ ಯಾವುದು ಚೈನಾ ಮತ್ತೆ ತೈವಾನ್ ವಿಚಾರದಲ್ಲಿ ಮಾಡ್ತಾ ಇದೆ. ಈಗಾಗಲೇ ತೈವಾನ್ಗೆ ತನ್ನ ಅಮೆರಿಕದ ಒಬ್ಬರು ಅಧಿಕಾರಿಯನ್ನ ತೈವಾನ್ಗೆ ಕಳಿಸ್ಕೊಟ್ಟಿರೋದ್ರಿಂದ ಏನಾಗಿದೆ, ಚೈನಾ ಅದನ್ನ ತಪ್ಪಾಗಿ ತಿಳ್ಕೊಂಡು ಅಮೆರಿಕ ತೈವಾನ್ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಅಂತ ಹೇಳಿ ತನ್ನ ಯುದ್ಧ ಇದನ್ನ ಅಭ್ಯಾಸವನ್ನ ಸಮರಾಭ್ಯಾಸವನ್ನ ಪೆಸಿಫಿಕ್ ಸಾಗರದ ಅಥವಾ ತೈವಾನ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಹೀಗೆ ಈ ರೀತಿ ರಾಷ್ಟ್ರಗಳ ನಡುವೆ ಯುದ್ಧವನ್ನ ಉಂಟು ಮಾಡ್ತಕ್ಕಂಥ ಕೆಲಸವನ್ನ ಅಮೆರಿಕ ಮಾಡ್ತದೆ. ಚೈನಾ ಅಕಸ್ಮಾತ್ ಆಗಿ ತೈವಾನ್ ಮೇಲೆ ಏನಾದರೂ ದಾಳಿ ಮಾಡಿದ್ರೆ ಅಮೆರಿಕ ನೇರವಾಗಂತೂ ಪಾಲ್ಗೊಳ್ಳೋದಿಲ್ಲ. ಏನೋ ತಮ್ಮಲ್ಲಿರ್ತಕ್ಕಂಥ ಒಂದಷ್ಟು ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಏನು ಜೆಟ್ಗಳನ್ನು ನೀಡ್ತಕ್ಕಂಥದ್ದು ಮತ್ತೆ ಯುದ್ಧ ವಿಮಾನಗಳನ್ನು ನೀಡ್ತಕ್ಕಂಥದ್ದು ಒಂದಷ್ಟು ಯುದ್ಧ ಉಪಕರಣಗಳನ್ನು ನೀಡಿ ಏನು ಮಾಡ್ತದೆ ಕೈ ತೊಳೆದು ಬಿಡ್ತದೆ. ಆವಾಗ ತೈವಾನೇ ಶರಣಾಗಬೇಕು ಮುಂದಿನ ದಿನ ಆ ಥರ ಆಗ್ತದೆ. ಅಲ್ಲಿಯ ತನಕ ಏನಾಗ್ತದೆ, ಚೈನಾ ತನ್ನ ಸಾಕಷ್ಟು ವೆಚ್ಚವನ್ನು ರಕ್ಷಣೆಯ ಮೇಲೆ ಮಾಡಬೇಕಾಗ್ತದೆ. ಅವಾಗೇನಾಗ್ತದೆ ಅದು ಆರ್ಥಿಕವಾಗಿ ಚೇತರಿಸ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತದೆ. ಆದರೆ ಅಮೆರಿಕ ಇದರಿಂದ ಸೇಫ್ ಆಗಿ ಏನು ಮಾಡ್ತದೆ, ತನ್ನ ದೊಡ್ಡಣ್ಣನ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಈ ರೀತಿ ಗೇಮ್ಗಳನ್ನು ಪ್ಲೇ ಮಾಡ್ತಾ ಹೋಗ್ತದೆ. ಇದು ಈಗಿಂದ ಅಲ್ಲ, ಭಾಳ ವರ್ಷಗಳಿಂದನೂ. ಎರಡನೇ ಮಹಾಯುದ್ಧದಲ್ಲಿ ನಿಮಗೆಲ್ಲ ನೆನಪಿರಬೇಕು, ಎರಡನೇ ಮಹಾಯುದ್ಧದಲ್ಲಿ ಅಮೆರಿಕ ನೇರವಾಗಿ ಪಾಲ್ಗೊಂಡಿರೋದಿಲ್ಲ. ಮೊದಲು 1939 ಏನು ಎರಡನೇ ಮಹಾಯುದ್ಧ ಪ್ರಾರಂಭ ಆಯ್ತಲ್ಲ, ಮಹಾಯುದ್ಧ ಪ್ರಾರಂಭವಾದಂಥ ಸಂದರ್ಭದಲ್ಲಿ ಅಮೆರಿಕ ಇನ್ನೂ ಪಾಲ್ಗೊಂಡಿರೋದಿಲ್ಲ ಮಹಾಯುದ್ಧದಲ್ಲಿ. ಆದರೆ ಜಪಾನ್ ಏನು ಮಾಡ್ತದೆ, ಜಪಾನ್ ಆಗಿನ ಕಾಲದಲ್ಲಿ ಒಂದು ಬಲಾಢ್ಯ ರಾಷ್ಟ್ರ ಮತ್ತು ಏನು ವಸಾಹತುಶಾಹಿ ಅಂದರೆ ತನ್ನ ಅಕ್ಕಪಕ್ಕದ ಪ್ರದೇಶಗಳನ್ನು ವಶಪಡಿಸ್ಕೊಂಡು ನಾನೇ ಬಲಿಷ್ಠ ಬಲಾಢ್ಯ ಅಂತ ತೋರಿಸ್ಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಪಡ್ತದೆ. ಆಗ್ನೇಯ ರಾಷ್ಟ್ರಗಳನ್ನು ವಶಪಡಿಸ್ಕೊಳ್ಳಿಕ್ಕೆ ಮತ್ತು ಏಷ್ಯಾದಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಚೈನಾದ ಮೇಲೆ ಮತ್ತು ಇತರ ಪ್ರದೇಶಗಳ ಮೇಲೆ ಆಗಾಗ ಯುದ್ಧವನ್ನು ಸಾರ್ತಿರ್ತದೆ. ಆ ಸಂದರ್ಭದಲ್ಲಿ ಈ ಜಪಾನ್ ಏನು ಮಾಡ್ತದೆ, ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಅಂತ ಕರಿತಾ ಹೋಗ್ತೀವಿ, ಈ ಆಗ್ನೇಯ ಏಷ್ಯಾ ರಾಷ್ಟ್ರಗಳನ್ನು ಆಕ್ರಮಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಿ ಅಮೆರಿಕಕ್ಕೆ ಗೊತ್ತಾಗ್ತದೆ. ಆವಾಗ ಅಮೆರಿಕ ಏನು ಮಾಡ್ತದೆ, ಒಂದು ಹೇಳಿಕೆಯನ್ನು ಕೊಡ್ತದೆ, ಆಗ್ನೇಯ ಏಷ್ಯಾ ರಾಷ್ಟ್ರದಲ್ಲಿ ಅಮೆರಿಕ ಸಾಕಷ್ಟು ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇರ್ತದೆ. ಆವಾಗ ಅದು ಜಪಾನ್ಗೆ ಏನು ಮಾಡ್ತದೆ, ಒಂದು ವಾರ್ನಿಂಗ್ ಅನ್ನು ಕೊಡ್ತದೆ, ಆಗ್ನೇಯ ಏಷ್ಯಾಗಳ ರಾಷ್ಟ್ರಗಳ ವಿಚಾರಕ್ಕೆ ಬಂದರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಡ್ತದೆ. ಆವಾಗ ಜಪಾನ್ ಏನು ಮಾಡ್ತದೆ, ಯಾವುದೇ ಒಂದು ಮುನ್ಸೂಚನೆಯನ್ನು ನೀಡದೆ ಅಮೆರಿಕದ ನೌಕಾನೆಲೆಯಾದಂಥ ಪರ್ಲ್ ಹಾರ್ಬರ್ಗೆ ದಾಳಿಯನ್ನು ಮಾಡ್ತದೆ. 1941 ಪರ್ಲ್ ಹಾರ್ಬರ್ಗೆ ದಾಳಿ ಮಾಡಿದಾಗ ಅದು ಅಮೆರಿಕದ ಪ್ರಮುಖ ನೌಕಾನೆಲೆಯಾಗಿರ್ತದೆ ಪರ್ಲ್ ಹಾರ್ಬರ್ ಅಂತಕ್ಕಂಥದ್ದು. ಅದರದ್ದೊಂದು ವಿಡಿಯೋ ಇದೆ, ಅದನ್ನು ನೋಡಿ ಬಹಳ ಚೆನ್ನಾಗಿರ್ತದೆ. ಆ ಪರ್ಲ್ ಹಾರ್ಬರ್ ದಾಳಿ ಯಾವ ರೀತಿ ಇರ್ತದೆ ಅಂದರೆ, ಸುಮಾರು ಏನು ಇನ್ನೂ ಸೂರ್ಯನೇ ಮೂಡಿರೋದಿಲ್ಲ ಅಲ್ಲಿ, ಬೆಳಗಿನ ಜಾವ, ಸೈನಿಕರು ಯಾರು ಕೂಡ ಎದ್ದಿರೋದಿಲ್ಲ, ಅಂಥ ಸಮಯವನ್ನು ನೋಡಿಕೊಂಡು ಸುಮಾರು 300 ಯುದ್ಧ ವಿಮಾನಗಳು ಏಕಕಾಲದಲ್ಲಿ ಪರ್ಲ್ ಹಾರ್ಬರ್ ಮೇಲೆ ದಾಳಿಯನ್ನು ಮಾಡ್ತದೆ. ಆ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿದಂಥ ಯುದ್ಧ ವಿಮಾನಗಳು ಸುಮಾರು 2000 ಸೈನಿಕರನ್ನು ಸಾಯಿಸ್ತಾರೆ. ಅಲ್ಲಿ ಸಾಕಷ್ಟು ಯುದ್ಧ ವಿಮಾನಗಳು ನೌಕಾಪಡೆಗಳ ನೌಕೆಗಳು ಬಹಳಷ್ಟು ನಾಶವನ್ನು ಉಂಟು ಮಾಡ್ತದೆ ಜಪಾನ್. ಅಮೆರಿಕದ ವೈಟ್ ಹೌಸ್ಗೆ ಈ ವಿಚಾರ ತಲುಪಿ ಅಲ್ಲಿ ಆಕ್ಷನನ್ನು ತೆಗೆದುಕೊಳ್ಳೋದಷ್ಟರಲ್ಲೇ ಬಹಳಷ್ಟು ಹಾನಿ ಸಂಭವಿಸ್ಬಿಟ್ಟಿರ್ತದೆ. ಇದಕ್ಕೆ ಪ್ರತೀಕಾರವಾಗಿಯೇ ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ 2 ಅಣುಬಾಂಬ್ಗಳನ್ನು ಹಾಕ್ತಕ್ಕಂಥದ್ದು. ಆ 2 ಅಣುಬಾಂಬ್ಗಳ ಪ್ರಭಾವನೆ ಎರಡನೇ ಮಹಾಯುದ್ಧ ಸ್ಟಾಪ್ ಆಗಲಿಕ್ಕೆ ಪ್ರಮುಖ ಕಾರಣ ಆಗ್ತದೆ. ಹಿಟ್ಲರ್ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದು ಮತ್ತು ಎರಡನೇ ಮಹಾಯುದ್ಧ ಏನು ಪರ್ಲ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಅಮೆರಿಕ ಬಾಂಬ್ ದಾಳಿ ಅಣುಬಾಂಬನ್ನು ಹಾಕಿದ್ದು ಇದು ಪ್ರಮುಖವಾಗಿ ಎರಡನೇ ಮಹಾಯುದ್ಧ ಸ್ಟಾಪ್ ಆಗಲಿಕ್ಕೆ ಕಾರಣ ಆಗ್ತದೆ. ಅದು ವಿಶ್ವಸಂಸ್ಥೆಯ ಉಗಮಕ್ಕೆ ಕಾರಣವಾಗ್ತದೆ ಇದು ಒಂದು ಕಡೆ. ಹಾಗಾದರೆ ನಮಗೆ ಒಂದು ಪ್ರಶ್ನೆ ಮೂಡ್ತದೆ, ವಿಶ್ವಸಂಸ್ಥೆ ಇದೆಯಲ್ಲ, ಯಾಕೆ ರಷ್ಯಾ ಯುಕ್ರೇನ್ ಯುದ್ಧವನ್ನು ಸ್ಟಾಪ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಚೈನಾ ತೈವಾನ್ ಮೇಲೆ ದಾಳಿ ಮಾಡೋದನ್ನು ಯಾಕೆ ತಡೆಯೋಕ್ಕಾಗ್ತಾ ಇಲ್ಲ, ಹೀಗೆ ಒಂದು ಪ್ರಶ್ನೆ ಮೂಡ್ತದೆ. ಇಲ್ಲಿ ಸಮಸ್ಯೆ ಆಗಿರೋದು ಏನಂದರೆ, ಪ್ರತಿಯೊಂದು ರಾಷ್ಟ್ರಗಳು ತಮ್ಮ ಸಾರ್ವಭೌಮತ್ವವನ್ನು ಎತ್ತಿ ಹಿಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ.
ಯುದ್ಧ ನೀತಿಯ ಪ್ರಕಾರ ಯಾವುದೇ ನಾಗರಿಕರಿಗೆ ತೊಂದರೆ ಆಗದಿರೋ ರೀತಿ ಕಾರ್ಯಾಚರಣೆಯನ್ನು ಮಾಡಬೇಕು. ಆ ರೀತಿಯ ಕಾರ್ಯಾಚರಣೆಯನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇವೆ. ಹಾಗಾದರೆ ಈ ಯುಕ್ರೇನ್ ಮತ್ತು ರಷ್ಯಾ ನಡುವೆ ನಡೀತಕ್ಕಂಥ ಯುದ್ಧ, ಮತ್ತು ಮುಂದಿನ ದಿನಗಳಲ್ಲಿ ಚೈನಾ ಮತ್ತು ತೈವಾನ್ಗಳ ನಡುವೆ ನಡೀತಾ ಇರತಕ್ಕಂಥ ಬಿಕ್ಕಟ್ಟು, ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾದ ನಡುವೆ ನಡೀತಾ ಇರತಕ್ಕಂಥ ಬಿಕ್ಕಟ್ಟುಗಳು ಮುಂದಿನ ದಿನಗಳಲ್ಲಿ ಏನಾದರೂ ಮೂರನೇ ಮಹಾಯುದ್ಧವಾಗಿ ಕನ್ವರ್ಟ್ ಆಗ್ಬೋದಾ? ಆ ಮೂರನೇ ಯುದ್ಧವಾಗಿ ಏನಾದರೂ ಕನ್ವರ್ಟ್ ಆಯ್ತಪ್ಪ ಅಂದರೆ ಯಾವ ಯಾವ ರಾಷ್ಟ್ರಗಳು ಯಾವ ಕಡೆ ನಿಲ್ತವೆ, ಅದರಲ್ಲಿ ಭಾರತ ಯಾವ ಒಂದು ಪಂಗಡಕ್ಕೆ, ಯಾವ ರಾಷ್ಟ್ರಗಳ ಗುಂಪಿಗೆ ಸಪೋರ್ಟ್ ಮಾಡಬೇಕಾಗಿ ಬರ್ತದೆ? ಆ ರೀತಿ ಮಹಾಯುದ್ಧ ಸಂಭವಿಸಿದ್ರೆ ಭಾರತ ನೇರವಾಗಿ ಪಾಲ್ಗೊಳ್ತದ? ಇದು ನಮ್ಮಲ್ಲಿ ಮೂಡ್ತಕ್ಕಂಥ ಪ್ರಶ್ನೆ. ಇದಕ್ಕೆ ನಾವು ಒಂದು ಕ್ಲಿಯರ್ ಆಗಿ ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಭಾರತ ಸ್ವಾತಂತ್ರ್ಯ ನಂತರ ಅಲಿಪ್ತ ನೀತಿಯನ್ನು ಅನುಸರಿಸ್ತಿರ್ತಕ್ಕಂಥದ್ದು. ಅದಕ್ಕೆ ಸ್ಪಷ್ಟ ಉದಾಹರಣೆ ಎನ್ನುವಂತೆ ತನ್ನ ಪರಮಾಪ್ತ ರಾಷ್ಟ್ರ ರಷ್ಯಾ ಯುಕ್ರೇನ್ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ರು ಕೂಡ ಭಾರತ ಯಾವುದೇ ರೀತಿಯ ಸಪೋರ್ಟನ್ನು ರಷ್ಯಾಗೆ ಮಾಡ್ತಾ ಇಲ್ಲ. ರಷ್ಯಾದಿಂದ ತೈಲದ ಆಮದು ಮತ್ತು ಏನು ಕಲ್ಲಿದ್ದಲನ ಆಮದನ್ನು ಹೆಚ್ಚು ಮಾಡ್ಕೊಳ್ತು ಅನ್ನೋದನ್ನು ಬಿಟ್ಟರೆ ಏನು ಆರ್ಥಿಕ ದಿಗ್ಬಂಧನದ ನಡುವೆಯೂ ಕೂಡ ತನ್ನ ರಷ್ಯಾದಿಂದ ಆಮದನ್ನು ಹೆಚ್ಚು ಮಾಡ್ಕೊಳ್ತು ಅನ್ನೋದನ್ನು ಬಿಟ್ಟರೆ ಶಸ್ತ್ರಾಸ್ತ್ರಗಳನ್ನಾಗಲಿ ಅಥವಾ ಸೇನಾ ಪಡೆಗಳನ್ನಾಗಲಿ ಯಾವುದೇ ರೀತಿಯ ಸಹಾಯವನ್ನು ಭಾರತ ರಷ್ಯಾಕ್ಕೆ ನೀಡ್ತಾ ಇಲ್ಲ. ಇದನ್ನೇ ನಾವು ಅಲಿಪ್ತ ನೀತಿ ಅಂತ ಹೇಳೋದು. ಹೇಳಿಕೆ ಕೊಡೋದೊಂದೇ, ಏನು ಶಾಂತಿ ರೀತಿಯಲ್ಲಿ ಮಾತುಕತೆ ಮುಖಾಂತರ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿಕೆಯನ್ನು ಕೊಡ್ತದೆ ಹೊರತು ನಾವು ಯಾವುದೇ ರಾಷ್ಟ್ರಕ್ಕೆ ನೇರವಾಗಿ ಸಪೋರ್ಟ್ ಮಾಡ್ತೀವಿ ಅಂತ ಅಂತಕ್ಕಂಥ ಹೇಳಿಕೆಯನ್ನು ಎಲ್ಲೂ ನೀಡೋದಿಲ್ಲ. ಆದರೆ ನೀವು ಗಮನಿಸಿರ್ಬೋದು ಅಮೇರಿಕಾ ಮತ್ತು ಚೈನಾಗಳು ಆ ರೀತಿ ಅಲ್ಲ, ನೇರವಾಗಿ ಹೇಳಿಕೆಯನ್ನು ಕೊಟ್ಬಿಡ್ತವೆ. ಬೈಡನ್ ಹೇಳ್ತಾರೆ ಯುಕ್ರೇನ್ ತಂಟೆಗೆ ಬಂದರೆ ರಷ್ಯಾನ ಬಿಡೋದಿಲ್ಲ, ತೈವಾನ್ ತಂಟೆಗೆ ಬಂದರೆ ಚೀನಾನ ಬಿಡೋದಿಲ್ಲ. ಈ ರೀತಿ ಹೇಳಿಕೆಗಳನ್ನು ಭಾರತ ಎಲ್ಲೂ ಕೊಡಲಿಕ್ಕೆ ಬರೋದಿಲ್ಲ, ಯಾಕೆಂದರೆ ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಇರತಕ್ಕಂಥ ನಮ್ಮ ರಾಷ್ಟ್ರ ಭಾರತ ಆಗಿರ್ತದೆ. ಎರಡನೇ ಮಹಾಯುದ್ಧದಲ್ಲೂ ಭಾರತ ಯಾಕೆ ಭಾಗವಹಿಸ್ತಪ್ಪ ಅಂದರೆ, ಬ್ರಿಟಿಷರು ನೀವು ಎರಡನೇ ಮಹಾಯುದ್ಧದಲ್ಲಿ ನಮಗೆ ಸಹಾಯವನ್ನು ಮಾಡಿದ್ರೆ ನಾವು ನಿಮಗೆ ಸ್ವತಂತ್ರವನ್ನು ಕೊಡ್ತೀವಿ ಅಂತ ನೀಡಿದ ಹೇಳಿಕೆಯಿಂದ ಎರಡನೇ ಮಹಾಯುದ್ಧದಲ್ಲಿ ಪಾಲ್ಗೊಳ್ತೇವೆ ಹೊರತು ಬೇರೆ ಯಾವ ಉದ್ದೇಶದಿಂದನೂ ಅಲ್ಲ. ತದನಂತರನೇ ಭಾರತ ಯಾವ ನೀತಿಯ ವಿದೇಶಾಂಗ ನೀತಿ ಯಾವ ರೀತಿ, ಅದಕ್ಕೆ ಜವಾಹರಲಾಲ್ ನೆಹರೂರವ್ರನ್ನ ವಿದೇಶಾಂಗ ನೀತಿಯ ಪಿತಾಮಹ ಅಂತ ಕರೆಯೋದು. ಸ್ವಾತಂತ್ರ್ಯ ನಂತರ ಭಾರತ ಯಾವ ರೀತಿಯ ನೀತಿಯನ್ನು ಅಳವಡಿಸ್ಕೋಬೇಕು ಅಂತಕ್ಕಂಥ ಯೋಚನೆಗಳು ಬಂದಾಗ ಅಲಿಪ್ತ ನೀತಿಯನ್ನು ಅಳವಡಿಸ್ಕೊಳ್ತದೆ. ಎರಡನೇ ಮಹಾಯುದ್ಧದ ನಂತರ ಶೀತಲ ಸಮರ ಉಂಟಾಗ್ತದೆ. ಅಂದರೆ ವಿಶ್ವದ ಜಗತ್ತಿಗೆ ತಾನು ಮೊದಲಿಗನಾಗಿರಬೇಕು, ಅಂದರೆ ನಾನೇ ದೊಡ್ಡಣ್ಣ ಅಂತ ಕರೆಸ್ಕೊಳ್ಬೇಕು ಅಂತ ರಷ್ಯಾ ಮತ್ತು ಅಮೇರಿಕಾ ನಡುವೆ, ಸೋವಿಯತ್ ಒಕ್ಕೂಟ ಮತ್ತು ಅಮೇರಿಕಾ ನಡುವೆ ಏನು ಪ್ರಬಲವಾದ ಒಂದು ಶೀತಲ ಸಮರ ಉಂಟಾಗ್ತದೆ. ಆ ಶೀತಲ ಸಮರದಲ್ಲಿ ಭಾರತ ಎರಡೂ ಕಡೆನೂ ಕೂಡ ಸಪೋರ್ಟ್ ಮಾಡೋದಿಲ್ಲ, ಅಲಿಪ್ತ ನೀತಿಯನ್ನು ಅನುಸರಿಸ್ತದೆ. ಇದನ್ನೇ ನಾವು ಅಲಿಪ್ತ ನೀತಿ ಅಂತ ಕರೆಯೋದು. ಹಾಗಾದರೆ ಅಕಸ್ಮಾತ್ ಆಗಿ ಮೂರನೇ ಯುದ್ಧ ಸಂಭವಿಸಿದ್ರೆ ಜಗತ್ತಿನ ಆರ್ಥಿಕತೆ ಮೇಲೆ, ಜಗತ್ತಿನ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗ್ತದೆ ಅಂತ ನಾವು ಮೊದಲಿಗೆ ತಿಳ್ಕೊಬಿಡೋಣ. ಅಕಸ್ಮಾತ್ ಆಗಿ ಮೂರನೇ ಯುದ್ಧ ಸಂಭವಿಸಿದ್ದೇ ಆದರೆ ಕೇವಲ ಯುದ್ಧಗಳಲ್ಲಿ ಪಾಲ್ಗೊಂಡ ರಾಷ್ಟ್ರಗಳು ಮಾತ್ರವಲ್ಲ, ಪಾಲ್ಗೊಳ್ಳದೇ ಇರತಕ್ಕಂಥ ರಾಷ್ಟ್ರಗಳ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರ್ತದೆ. ಈಗಾಗಲೇ ನಾವು ಒಂದು ಯುದ್ಧವನ್ನು, ಮೂರನೇ ಮಹಾಯುದ್ಧದ ರೀತಿಯಲ್ಲೇ ಒಂದು ಯುದ್ಧವನ್ನು ಈಗ ತಾನೇ ಪಾಸ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಕೊರೋನಾ. ಕೊರೋನಾ ಸಂಭವಿಸಿದಂಥ ಸಂದರ್ಭದಲ್ಲಿ ಯಾವ ರೀತಿ ಪರಿಣಾಮ ಉಂಟಾಯಿತು, ದೇಶದ ಆರ್ಥಿಕತೆಗಳು ಯಾವ ರೀತಿ ಬುಡಮೇಲಾದ್ವು ಅಂತಕ್ಕಂಥದ್ದನ್ನು ನಾವು ಗಮನಿಸಿದ್ವಿ. ಅದನ್ನು ನಾವು ಬಯೋವಾರ್ ಅಂತ ಕರಿತೀವಿ. ಚೈನಾ ಇತರೆ ರಾಷ್ಟ್ರಗಳ ಮೇಲೆ ನಡೆಸಿದಂಥ ಬಯೋವಾರ್. ನೀವು ಕೊರೋನಾ ಬರೋದಕ್ಕಿಂತ ಮೊದಲು ದಿನಪತ್ರಿಕೆಗಳನ್ನು ಕರೆಕ್ಟಾಗಿ ಓದಿದರೆ ಅಥವಾ ನ್ಯೂಸ್ ಚಾನೆಲ್ಗಳಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ನೋಡಿದರೆ ನಿಮಗೆ ಸ್ಪಷ್ಟ ಆಗ್ತದೆ. ನ್ಯೂಸ್ ಚಾನೆಲ್ಗಳು ಮತ್ತು ಪತ್ರಿಕೆಗಳಲ್ಲಿ ಏನು ವಿಚಾರ ಬರ್ತಾ ಇತ್ತು, ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತ ಅತಿ ಶಕ್ತಿಶಾಲಿ ರಾಷ್ಟ್ರವಾಗಿ ಬೆಳೀತದೆ, ಚೈನಾವನ್ನು ಹಿಂದೆ ಹಾಕಿ ಆರ್ಥಿಕತೆಯಲ್ಲಿ ಮುಂದೆ ಹೋಗ್ತದೆ, ಬ್ರಿಟನನ್ನು ಹಿಂದೆ ಹಾಕಿ ಮುಂದೆ ಹೋಗ್ತದೆ, ಈ ರೀತಿ ವಿಚಾರಗಳು ಬರೋಕ್ಕೆ ಶುರುವಾದವು. ಆ ಸಂದರ್ಭದಲ್ಲಿ ಚೈನಾ ಏನು ಮಾಡ್ತದೆ, ಈ ರೀತಿ ಚೈನಾದು ಕುತಂತ್ರ ನೀತಿ ಏನು ಮಾಡ್ತದೆ, ಒಂದು ರಾಷ್ಟ್ರವನ್ನು ನೇರವಾಗಿ ಯುದ್ಧ ಮಾಡಿ ಸೋಲಿಸೋಕ್ಕೆ ಕಷ್ಟ ಆಗ್ತದೆ ಅಂದರೆ ಆ ರಾಷ್ಟ್ರದ ಮೇಲೆ ಬಯೋವಾರನ್ನು ಮಾಡ್ತಕ್ಕಂಥದ್ದು.
ಬಯೋವಾರನ್ನ ಮಾಡಿದಾಗ ಏನಾಗ್ತದೆ, ಸತತವಾಗಿ ಎಷ್ಟು 6-7 ತಿಂಗಳು ಕಾಲ ಪ್ರತಿಯೊಂದು ರಾಷ್ಟ್ರಗಳು ಲಾಕ್ಡೌನ್ ಆಗಿರ್ತಕ್ಕಂಥದ್ದು. ಆ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಆರ್ಥಿಕತೆ ಅಂತಕ್ಕಂಥದ್ದು ಬುಡಮೇಲಾಗ್ತದೆ. ಇದು ಒಂದು ರೀತಿ ಕೂಡ ಮಹಾಯುದ್ಧನೇ. ಸೊ ಆ ರೀತಿ ಮೂರನೇ ಮಹಾಯುದ್ಧ ಏನಾದರೂ ಸಂಭವಿಸ್ತಪ್ಪ ಅಂದರೆ ಅದು ಬಹಳ ಬಹಳ ವಿನಾಶಕ್ಕೆ ಕಾರಣವಾಗ್ತದೆ, ಅಂದರೆ ಮನುಕುಲಕ್ಕೆ ಬಹಳ ಪೆಟ್ಟನ್ನು ಕೊಡ್ತದೆ. ಆರ್ಥಿಕತೆ ಅಂತಕ್ಕಂಥದ್ದು ಪಾತಾಳಕ್ಕೆ ಕುಸಿಯುತ್ತದೆ. ಎಲ್ಲ ವೆಚ್ಚಗಳನ್ನು ರಕ್ಷಣೆ ಮೇಲೆ ಮಾಡೋದ್ರಿಂದ ಸಾಮಾನ್ಯ ಜನರಿಗೆ ಅಗತ್ಯ ಸೌಲಭ್ಯಗಳನ್ನು ಕೂಡ ಒದಗಿಸ್ಲಿಕ್ಕೆ ಕಷ್ಟ ಆಗ್ಬೋದು. ಯಾವುದೇ ರಾಷ್ಟ್ರ ಆಗಲಿ ಸ್ವಾವಲಂಬಿ ಆಗಿ ಯಾವುದೇ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ರಾಷ್ಟ್ರಗಳು ಕೂಡ ಒಂದಲ್ಲ ಒಂದು ರೀತಿ ಒಂದು ರಾಷ್ಟ್ರದ ಮೇಲೆ ಅವಲಂಬಿತವಾಗಿಯೇ ಆಳ್ವಿಕೆಯನ್ನು ಮಾಡ್ತಿರ್ತಕ್ಕಂಥದ್ದು. ನಾವು ಯಾವ ರೀತಿ ರಷ್ಯಾದ ಮೇಲೆ ತೈಲ ಮತ್ತು ಕಲ್ಲಿದ್ದಿನ ಮೇಲೆ ಅವಲಂಬಿತವಾಗಿದೆಯೋ ಅದೇ ರೀತಿ ರಷ್ಯಾ ಕೂಡ ನಾವು ಇಲ್ಲಿಂದ ಕಳಿಸ್ತಕ್ಕಂಥ ಏನು ಧಾನ್ಯಗಳು ಮತ್ತು ಇತರೆ ಅಗತ್ಯ ವಸ್ತುಗಳ ಮೇಲೆ ಅವಲಂಬಿತವಾಗಿದೆ. ಸೊ ಆದ್ದರಿಂದ ಪ್ರತಿಯೊಂದು ರಾಷ್ಟ್ರನೂ ಒಂದು ರಾಷ್ಟ್ರದ ಮೇಲೆ ಅವಲಂಬಿತವಾಗಿರೋದ್ರಿಂದ ಮಹಾಯುದ್ಧ ಅಂತಕ್ಕಂಥದ್ದು ವಿಶ್ವನಾಶಕ್ಕೆ ಹಾರತಕ್ಕಂಥ ಪ್ರಮುಖ ನಾಂದಿಯಾಗಿದೆ. ಅದರಲ್ಲೂ ಇತ್ತೀಚಿನ ಏನು ವೆಪನ್ಸ್ಗಳೇನಿದ್ದಾವೆ ಅಂದರೆ ರಕ್ಷಣಾ ಸಲಕರಣೆಗಳು ಏನಿದ್ದಾವೆ ಅವು ಬಹಳ ಬಹಳ ಡೇಂಜರ್ ಇರ್ತಕ್ಕಂಥದ್ದು. ಪ್ರತಿಯೊಂದು ರಾಷ್ಟ್ರದ ಬಳಿ ಕೂಡ ಸಿಡಿತಲೆಗಳಿರ್ತಕ್ಕಂಥದ್ದು, ಅತ್ಯಾಧುನಿಕ ಏನು ರಾಕೆಟ್ ವ್ಯವಸ್ಥೆ ಇರ್ತಕ್ಕಂಥದ್ದು, ಅತ್ಯಾಧುನಿಕ ಕ್ಷಿಪಣಿ ವ್ಯವಸ್ಥೆ ಇರ್ತಕ್ಕಂಥದ್ದು. ಸುಮಾರು ತನ್ನ ರಾಷ್ಟ್ರದ ಗಡಿಯಲ್ಲೇ ಕುಳಿತು ಪಕ್ಕದ ರಾಷ್ಟ್ರದ ಏನು ವಾಣಿಜ್ಯ ವ್ಯವಸ್ಥೆಯನ್ನು ನಿಯಂತ್ರಿಸ್ತಕ್ಕಂಥ ನಗರದ ಮೇಲೆ ದಾಳಿ ಮಾಡ್ತಕ್ಕಂಥ ಸಾಮರ್ಥ್ಯ ಇರುವ ಕ್ಷಿಪಣಿಗಳನ್ನು ಪ್ರತಿಯೊಂದು ರಾಷ್ಟ್ರಗಳು ರೆಡಿ ಮಾಡಿ ತಮ್ಮ ಗಡಿಯಲ್ಲಿ ನಿಲ್ಲಿಸ್ಕೊಂಡಿದ್ದಾವೆ. ಸೊ ಹೀಗೆ ಮೂರನೇ ಯುದ್ಧ ಏನಾದರೂ ಸಂಭವಿಸ್ತಪ್ಪ ಅಂದರೆ ಮನುಕುಲದ ನಾಶ ಖಂಡಿತ ಆಗ್ಬಿಡ್ತದೆ. ಹಾಗಾದರೆ ಮೂರನೇ ಮಹಾಯುದ್ಧ ಸಂಭವಿಸ್ತದ? ಇದಕ್ಕೆ ಅಮೆರಿಕ ಪ್ರಮುಖ ಕಾರಣ ಆಗ್ತದ. ಖಂಡಿತ ಮೂರನೇ ಮಹಾಯುದ್ಧ ಯಾವುದೇ ಕಾರಣಕ್ಕೂ ಸಂಭವಿಸೋದಿಲ್ಲ. ಸಂಭವಿಸೋದೇ ಆಗಿದ್ರೆ ಅದು ಯುಕ್ರೇನ್ ರಷ್ಯಾ ಯುದ್ಧ ನಡೆದಂಥ ಸಂದರ್ಭದಲ್ಲೇ ಸಂಭವಿಸಬೇಕಾಗಿತ್ತು. ಆದರೆ ವಿಶ್ವ ನಾಯಕರು ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ನಾವು ಯುದ್ಧದಲ್ಲಿ ಪಾಲ್ಗೊಂಡ್ರೆ ಅದರಿಂದ ನಮಗೆ ಆಗ್ತಕ್ಕಂಥ ನಷ್ಟ ಏನು, ಲಾಭ ಏನು, ಹೀಗೆ ಒಂದೊಂದೇ ವಿಚಾರವನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಉದಾಹರಣೆಗೆ ನಮ್ಮ ಭಾರತ ಪಾಕಿಸ್ತಾನ ಎಷ್ಟೇ ಏನು ಜಗಳವನ್ನು ತೆಗೆದ್ರೂ ಕೂಡ ನೇರವಾಗಿ ಯುದ್ಧಕ್ಕೆ ಹೋಗಲ್ಲ. ಯಾಕೆ ಹೋಗಲ್ಲ? ಈಗ ಭಾರತ ಮನಸ್ಸು ಮಾಡಿದರೆ ಒಂದು ವಾರದಲ್ಲೇ ಇಡೀ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ನಾಶ ಮಾಡಿ ತನ್ನ ವಶಕ್ಕೆ ತೆಗೆದುಕೊಳ್ತಕ್ಕಂಥ ತಾಕತ್ತನ್ನು ಹೊಂದಿದೆ. ಆದರೂ ಕೂಡ ನೇರವಾಗಿ ಯುದ್ಧಕ್ಕೆ ಹೋಗುವ ಹಾಗಿಲ್ಲ. ಯಾಕೆಂದರೆ ನಾವು ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಇದ್ದೀವಿ. ಯುದ್ಧ ಮಾಡ್ತಕ್ಕಂಥದ್ದು ಒಂದು ಆರ್ಥಿಕತೆಗೆ, ನಮ್ಮ ಆರ್ಥಿಕತೆಗೆ ನಾವೇ ಪೆಟ್ಟು ಕೊಡಲಿ ಪೆಟ್ಟನ್ನು ಹೊಡ್ಕೊಂಡಾಗೆ. ನಾವೆಷ್ಟೇ ಮುಂದುವರೆದ ರಾಷ್ಟ್ರ ಆದರೂ ಒಂದು ಯುದ್ಧ ನಮ್ಮ ಆರ್ಥಿಕತೆಯನ್ನು ಬುಡಮೇಲು ಮಾಡಿಬಿಡ್ತದೆ. ಸುಖ ಸುಮ್ಮನೆ ಯುದ್ಧ ಮಾಡಿ ಆ ಪ್ರದೇಶವನ್ನು ಹೊಸ್ಪಡಿಸ್ಕೊಳ್ತೀವಿ ಅಂತ ಹೋದರೆ ಏನು ಇಲ್ಲದೆ ಇರ್ತಕ್ಕಂಥ ಖಾಲಿ ಜಾಗಕ್ಕೆ ಹೋಗಿ ಕುಳಿತುಕೊಂಡಾಗೆ ನಮಗೆ ಪಾಕಿಸ್ತಾನದಿಂದ ಯಾವುದೇ ಉಪಯೋಗ ಆಗಬೇಕಾಗಿಲ್ಲ. ಸೊ ಅದೇ ರೀತಿ ಮೂರನೇ ಮಹಾಯುದ್ಧ ಯಾವುದೇ ಕಾರಣಕ್ಕೂ ಸಂಭವಿಸೋದಿಲ್ಲ. ಹಾಗಾದರೆ ಅಕಸ್ಮಾತ್ ಆಗಿ ಮೂರನೇ ಮಹಾಯುದ್ಧ ಸಂಭವಿಸಿದ್ರೆ ಇದರಿಂದ ಭಾರತಕ್ಕೆ ಏನಾದರೂ ಲಾಭ ಇದೆಯಾ ಅಥವಾ ನಷ್ಟ ಇದೆಯಾ ಅಂತ ನಾವು ನೋಡೋದಾದರೆ, ಒಂದು ವೇಳೆ ಮೂರನೇ ಮಹಾಯುದ್ಧ ಸಂಭವಿಸಿದ್ರೆ ಭಾರತಕ್ಕೆ ಕೆಲವೊಂದು ವಿಚಾರಗಳಲ್ಲಿ ಲಾಭ ಇದೆ, ಕೆಲವೊಂದು ವಿಚಾರಗಳಲ್ಲಿ ನಷ್ಟ ಆಗ್ತದೆ. ಯಾವ ರೀತಿ ಅಂದರೆ ದೇಶದ ಆರ್ಥಿಕತೆಗೆ ಸಂಬಂಧಪಟ್ಟಾಗೆ ಬಹಳಷ್ಟು ಹೊಡೆತ ಬೀಳ್ತದೆ. ಈಗ ತೈಲದ ಆಮದು ಸ್ಟಾಪ್ ಆಗೋದ್ರಿಂದ ಸಾಮಾನ್ಯವಾಗಿ ಒಂದು ರಾಷ್ಟ್ರದ ಆರ್ಥಿಕತೆಯಲ್ಲಿ ವಸ್ತುಗಳ ಬೆಲೆಯನ್ನು ನಿರ್ಧರಿಸ್ತಕ್ಕಂಥದ್ದು ತೈಲದ ಬೆಲೆಯ ಆಧಾರದ ಮೇಲೆ ನಿರ್ಧಾರವಾಗ್ತವೆ. ತೈಲದ ಆಮದು ಸರಿಯಾಗಿ ಆಗಲಿಲ್ಲ ಅಂದರೆ ತೈಲದ ಬೆಲೆ ಆಟೋಮೆಟಿಕ್ ಆಗಿ ಏರಿಕೆ ಆಗ್ತದೆ. ತೈಲದ ಬೆಲೆ ಏರಿಕೆ ಆದಾಗ ಎಕ್ಸ್ಪೋರ್ಟ್ ಚಾರ್ಜು ಮತ್ತು ಏನು ಟ್ರಾವೆಲಿಂಗ್ ಚಾರ್ಜಸ್ ಹೀಗೆ ಎಲ್ಲವೂ ಜಾಸ್ತಿಯಾಗಿ ಏನಾಗ್ತದೆ, ಅದು ಸಾಮಾನ್ಯ ಜನಗಳ ಮೇಲೆ ಹೊರೆ ಬೀಳ್ತದೆ. ಆಗ ಭಾಳಷ್ಟು ಹಣದುಬ್ಬರ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಲಾಭ ಏನಾದರೂ ಇದೆಯಾ ಅಂತ ನಾವು ನೋಡೋದಾದರೆ ಭಾರತಕ್ಕೆ ಒಂದು ಲಾಭ ಇದೆ. ಏನು ಲಾಭ? ಏನು? ವಿಶ್ವದಲ್ಲಿ ನಾವು ಬಲಿಷ್ಠರು, ಬಲಾಢ್ಯರು ಅಂತ ಹೇಳ್ಕೊಳ್ತಾ ಇರ್ತಕ್ಕಂಥ ರಷ್ಯಾ, ಅಮೆರಿಕ ಮತ್ತು ಚೈನಾ ರಾಷ್ಟ್ರಗಳು ಈ ಮೂರನೇ ಮಹಾಯುದ್ಧದಲ್ಲಿ ಏನಾದರೂ ಪಾಲ್ಗೊಂಡಿದ್ದೇ ಆದರೆ ಅವು
ಸಾಕಷ್ಟು ಆರ್ಥಿಕ ಹೊಡೆತವನ್ನ ಅನುಭವಿಸ್ತವೆ. ಆಗ ಭಾರತ ಒಂದು ತಕ್ಕ ಮಟ್ಟಿಗೆ ವಿಶ್ವದ ನಾಯಕನಾಗಲಿಕ್ಕೆ ಪ್ರಯತ್ನ ಮಾಡಬಹುದಾದಂತ ಎಲ್ಲಾ ಸಾಧ್ಯತೆಗಳು ಉಂಟಾಗ್ತದೆ. ಸಾಮಾನ್ಯವಾಗಿ ಯಾವ ರಾಷ್ಟ್ರ ಯುದ್ಧಗಳಲ್ಲಿ ಪಾಲ್ಗೊಳ್ಳದೆ ತನ್ನ ಆರ್ಥಿಕತೆಯನ್ನ ಭದ್ರಪಡಿಸ್ಕೊಂಡಿರ್ತದೋ ಆ ರಾಷ್ಟ್ರ ಸಾಮಾನ್ಯವಾಗಿನೆ ಬಹಳಷ್ಟು ಸದೃಢವಾಗಿರ್ತದೆ. ಸೊ ಈ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಇದು ಬಹಳ ಭಾರತಕ್ಕೆ ಒಂದು ರೀತಿಯ ಉಪಯೋಗ ಆಗ್ತದೆ. ಆದ್ರೆ ಮೂರನೇ ಮಹಾಯುದ್ಧ ಅಂತಕ್ಕಂಥದ್ದು ಸಂಭವಿಸ್ತಕ್ಕಂಥ ಯಾವುದೇ ಒಂದು ಸಾಧ್ಯತೆ ಮುಂದಿನ ದಿನಗಳಲ್ಲಿ ಬರೋದು ಬೇಡ. ಅದು ಸಂಭವಿಸಿದ್ದೆ ಆದ್ರೆ ಮನುಕುಲದ ವಿನಾಶ ಖಂಡಿತ ಆಗ್ತದೆ. ಜಗತ್ತು ಒಂದು ಮತ್ತು ಎರಡನೇ ಮಹಾಯುದ್ಧದಲ್ಲೇನೆ ಸಾಕಷ್ಟು ತೊಂದರೆಯನ್ನು ಅನುಭವಿಸಿರ್ತಕ್ಕಂಥದ್ದು. ಇತ್ತೀಚೆಗೆ ಅಮೆರಿಕ ಏನ್ ಮಾಡ್ತು, ಅಫ್ಘಾನಿಸ್ತಾನದಲ್ಲಿ ಜವಾಹಿರಿ ಅಂತಕ್ಕಂಥ ಒಬ್ಬ ಅಲ್ಕೈದಾ ಉಗ್ರನನ್ನ ಉಗ್ರ ಸಂಘಟನೆ ಮುಖ್ಯಸ್ಥನನ್ನ ಯಾವುದೇ ಕ್ಯಾಸುಯಲ್ಟಿ ಇಲ್ಲದೆ ಕೇವಲ ಒಬ್ಬನನ್ನೇ ಒಡೆದು ಉರುಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತು. ತನ್ನ ಅತ್ಯಾಧುನಿಕ ರಾಕೆಟ್ ಏನು ಕ್ಷಿಪಣಿಯನ್ನು ಬಳಸ್ಕೊಂಡು ಮನೆಯಲ್ಲೇ ಇರ್ತಕ್ಕಂಥ ಒಬ್ಬರ ಮೇಲೂ ಕೂಡ ಸಣ್ಣ ಗಾಯಗಳು ಆಗದೆ ಆತನನ್ನ ಮುಗಿಸುವಂತ ಕೆಲಸವನ್ನ ಮಾಡ್ತು. ಸೊ ಹೀಗೆ ಪ್ರತಿಯೊಂದು ರಾಷ್ಟ್ರದಲ್ಲೂ ಕೂಡ ಅತ್ಯಾಧುನಿಕ ಕ್ಷಿಪಣಿಗಳು, ಪ್ರತಿಯೊಂದು ರಾಷ್ಟ್ರಗಳ ಬಳಿ ಕೂಡ ಅಣು ಸಿಡಿತರಗಳು ಇರೋದು ಬಹಳ ಕನ್ಫರ್ಮ್ ಇದೆ. ಸೊ ಆದ್ರಿಂದ ಯಾವುದೇ ರಾಷ್ಟ್ರವು ಕೂಡ ಮಹಾಯುದ್ಧದ ಒಂದು ಸಹವಾಸಕ್ಕೆ ಕೈ ಹಾಕೋದಿಲ್ಲ, ಕೇವಲ ಹೇಳಿಕೆಗಳನ್ನು ಕೊಡ್ತವೆ. ಹೇಳಿಕೆಗಳನ್ನು ಕೊಡ್ಲಿಕ್ಕೂ ಮಾಡ್ಲಿಕ್ಕೂ ಬಹಳ ಕಷ್ಟ ಇರ್ತದೆ. ಸೊ ಇಷ್ಟು ಸ್ನೇಹಿತರೆ, ಮೂರನೇ ಮಹಾಯುದ್ಧದ ಕುರಿತು ಒಂದು ಸಣ್ಣ ಗ್ಲಾನ್ಸ್, ಅಂದ್ರೆ ಮುಂದಿನ ದಿನಗಳಲ್ಲಿ ಹಾಕ್ಬೋದಾ ಅಥವಾ ಹಾಗಲ್ವ ಅಂತಕ್ಕಂಥ ಒಂದು ವಿಚಾರದ ಚರ್ಚೆ. ಇದು ನಮ್ಮ ನಾಲೆಡ್ಜ್ಗೆ ತಿಳ್ಕೊಳ್ಬೇಕಾದಂಥ ವಿಚಾರ ಆಗಿರ್ತದೆ. ನಾವು ಪುಸ್ತಕದಲ್ಲಿರೋದನ್ನ ಓದೋದ್ರ ಜೊತೆಗೆ ಪ್ರಸ್ತುತದಲ್ಲಿ ಏನು ನಡೀತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಯಾವ ವಿಚಾರಗಳು ನಡೀತಾ ಇದೆ, ಹೀಗೆ ಒಂದಷ್ಟು ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋದಾಗ ಅದು ನಮಗೆ ಒಂದು ರೀತಿಯ ಮುಂದಿನ ಪರೀಕ್ಷೆಗಳಿಗೆ ಬಹಳ ಉಪಯುಕ್ತವಾಗ್ತಾ ಹೋಗ್ತದೆ. ಹೀಗೆ ಮೂರನೇ ಮಹಾಯುದ್ಧದ ಸಂಭವನೀಯತೆ ಮತ್ತೆ ಅದರಿಂದ ಭಾರತಕ್ಕೆ ಉಂಟಾಗ್ತಕ್ಕಂಥ ಲಾಭ ನಷ್ಟಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಎಂದಿನಂತೆ ನಮ್ಮ ಟಾರ್ಗೆಟ್ ಪಿ ಸಿ ಸ್ಟ್ರಾಟಜಿ ತರಗತಿಗಳನ್ನ ಮಾಡ್ತಾ ಹೋಗೋಣ. ವಾರದಲ್ಲಿ ಒಂದು ಅಥವಾ ಎರಡು ತರಗತಿಗಳನ್ನ ಈ ರೀತಿ ಒಂದು ವಿಚಾರವನ್ನ ತೆಗೆದುಕೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಹೋಗ್ತೀನಿ. ಸ್ನೇಹಿತರೆ, ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಒಳ್ಳೇದಾಗ್ಲಿ.